ಈ ರಸ್ತೆ ದುರಸ್ತಿಗೊಂಡು ಸುಮಾರು 25 ವರ್ಷ ಕಳೆದಿದೆ. ಚುನಾವಣೆ ಪ್ರಚಾರಕ್ಕೆ ಸೀಮಿತ ಆಗಿದೆ ಜನಪ್ರತಿನಿಧಿಗಳ ಭರವಸೆಯ ಮಾತು. ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಗ್ರಾಮದ ಜನತೆ. ಅಷ್ಟಕ್ಕೂ ಎಲ್ಲಿನ ದುಸ್ಥಿತಿ ಅಂತೀರಾ? ಈ ವರದಿಯನ್ನು ನೋಡಿ. 25 ವರ್ಷಗಳಿಂದ ಅಭಿವೃದ್ಧಿ ಕಾಣದೆ ಜನತೆ ಕಂಗಾಲು. ನಿತ್ಯ ಹರ ಸಾಹಸದೊಂದಿಗೆ ರಸ್ತೆ ಸಂಚಾರದ ದೌರ್ಭಾಗ್ಯ. ಈಡೇರಲೇ ಇಲ್ಲ ಜನಪ್ರತಿನಿಧಿಗಳ ಆಶ್ವಾಸನೀಯ ಮಾತು. ಹೌದು, ಇದು ನಮ್ಮ ಬುದ್ಧಿವಂತರ ಜಿಲ್ಲೆಯ ಮಂಗಳೂರು ತಾಲೂಕಿನ ಬಡುಪೆರಾರ ಪಂಚಾಯತ್ ವ್ಯಾಪ್ತಿಯ ಗುರುಕಂಬಳ್ ಪ್ರದೇಶದ ಜನರ ನೋವಿನ ಕಥೆ. ಗುರುಕಂಬಳ್ ಪ್ರಸಿದ್ಧ ಪ್ರವಾಸಿ ಧಾರ್ಮಿಕ ಕೇಂದ್ರ, ಫಿರ್ಜಾದೆ ಹಜರತ್ ಅಸ್ರಾರುದ್ದೀನ್ ಔಲಿಯಾ ದರ್ಗಾ ಹೊಂದಿರುವ ಪ್ರದೇಶ. ಅದೆಷ್ಟೋ ಮಂದಿ ಪ್ರವಾಸಿಗರು ಇಲ್ಲಿಗೆ ನಿತ್ಯ ಭೇಟಿ ನೀಡುತ್ತಾರೆ. ಆದರೆ ಈ ಭಾಗಕ್ಕೆ ಬರಬೇಕಾದ್ರೆ ಅವರು ಹರಸಾಹಸ ಪಡೋದ್ರಲ್ಲಿ ಸಂಶಯವಿಲ್ಲ. ದರ್ಗಾ ಭೇಟಿಗೂ ಮೊದಲೇ ಇಲ್ಲಿ ನರಕ ದರ್ಶನವಾಗುತ್ತೆ. ಇಲ್ಲಿನ ರಸ್ತೆಗಳಿಗೆ ಕಳೆದ 25 ವರ್ಷಗಳ ಹಿಂದೆ ಡಾಮರೀಕರಣ ಭಾಗ್ಯ ದೊರಕಿತ್ತು. ಅದಾದ ಬಳಿಕ ಈ ಭಾಗದಲ್ಲಿ ಜನರು ಹೊಂಡಗುಂಡಿಗಳ ಮಧ್ಯೆ ಹರಸಾಹಸದಲ್ಲಿ ಸಂಚರಿಸಬೇಕಾದ ದುಸ್ಥಿತಿ ಇದೆ ಅಂತಾರೆ ಪಡುಪೆರಾರ ಪಂಚಾಯತ್ ಮಾಜಿ ಅಧ್ಯಕ್ಷ ಟಿಎಂ ಇರ್ಫಾನ್. ಇದು ಪಡುಪೆರಾ ಗ್ರಾಮದ ಮೂಡುಪೆರಾರ ವಿಲೇಜ್. ಇಲ್ಲಿ ಗುರುಕಂಬಲ ಅಸ್ರಾರುದ್ದೀನ್ ಕಂಬಲ್ ಅಂತ ಅವಲಿಯಲ್ಲ ಅವರ ಊರು. ಸುಮಾರು 500 ವರ್ಷ ಇತಿಹಾಸ ಇದೆ ಇದಕ್ಕೆ. ಇದರಲ್ಲಿ 400-650 ಮನೆಗಳಿವೆ. ಎಲ್ಲ ಅಲ್ಪಸಂಖ್ಯಾತರು. ಇಲ್ಲಿ 6,000 ಜನ ಹೆಚ್ಚು ಇಲ್ಲಿ ವಾಸವಾಗಿದ್ದಾರೆ. ಇಲ್ಲಿ ಈ ರೋಡಿನ ವಿಷಯದಲ್ಲಿ ದರ್ಗಾ ರೋಡ್ ಅಂತ ಇದು ಇಲ್ಲಿಂದ 1.5 ಕಿಲೋಮೀಟರ್ ಶಡ್ಡೆ ಮನೆ ತನಕ ಇದೆ. ಆದರೆ ಇಲ್ಲಿ ಏನು ಡೆವಲಪ್ಮೆಂಟ್ ಆಗಲಿಲ್ಲ. ಮತ್ತು ನಾವು MLA ಸಾಹೇಬರ ಹತ್ತಿರ ಹತ್ತು ವರ್ಷದಿಂದ ಇವತ್ತಿಗೆ 100 ದಿವಸ ಆಯಿತು. ಆದರೆ ಸಹ ಇಲ್ಲಿ ಒಂದು ಏನು ಕಣ್ಣು ಹಾಕಿ ನೋಡಲಿಲ್ಲ. ಇದರಿಂದ ನಾವು ನೊಂದಿತಿ ಇವತ್ತು TV ಮಾಧ್ಯಮವರಿಗೆ ಕರೆದಿದ್ದಾರೆ ಸರ್. ಆದ್ದರಿಂದ ತಾವು ಈ ಅವರು ಯಾರಾದರೂ ನೋಡುವವರು ಇತ್ತೀಚಿಗೆ ನೋಡಿ ಈ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ಮತ್ತು ಡಜಿವಲ್ರಲ್ಲಿ ನಾನು ವಿನಂತಿಸ್ತೇನೆ. ಎಲ್ಲ ಮಾಧ್ಯಮದಲ್ಲಿ ಏನು ಹೇಳುವುದಾದರೆ ಈ ರೋಡಿಗೆ ಕೃಷ್ಣ ಅಮೀನು ಜಿಲ್ಲಾ ಪಂಚಾಯತ್ ಇರುವಾಗ ಈ ರೋಡಿಗೆ ಡಾಮರೀಕರಣವಾದದ್ದು. ನಮ್ಮ ಬಿ ರಾಮನಾಥ ರೈ ಅವರು ಈ ರೋಡ್ ಮಾಡಿಕೊಟ್ಟರು. ಅಲ್ಪಸಂಖ್ಯಾತರ ಸಚಿವರು ಜಮೀರ್ ಅಹಮದ್ ಸಾಹೇಬರಿಗೆ ಸಹ ನಾವು ಮನವಿ ಕೊಟ್ಟಿದ್ದೇನೆ. ಇನಾಯತ್ ಅಲಿ ಅವರಿಗೆ ಅವರು ಹೇಳಿದ್ದಾರೆ ನೀವು ಸ್ವಲ್ಪ ಇದು ನೋಡಿ ಇದು ಮಾಡಿ ಕೊಡಿ ಅಂತ. ಅವರು ಈಗ ಭರವಸೆ ನಮಗೆ ಕೊಟ್ಟಿದ್ದಾರೆ. ಇನ್ನು ಏನಾಗ್ತದೆ ಅಂತ ನೋಡಬೇಕು ಸರ್. ಇನ್ನು ಈ ಭಾಗದಲ್ಲಿ ನಿತ್ಯ ಶಾಲಾ ಮಕ್ಕಳು ಹೋಗುವ ವೇಳೆ ರಸ್ತೆಯಲ್ಲಿರುವ ಹೊಂಡಗುಂಡಿಗಳಿಂದ ಕೆಸರು ನೀರು ಮಕ್ಕಳ ಮೈ ಮೇಲೆ ಸಿಂಚನವಾಗುತ್ತಿದೆ. ವೃದ್ಧರು ರೋಗಿಗಳು ಸಂಚರಿಸುವುದೇ ಕಷ್ಟ. ಇದಲ್ಲದೆ ಈ ಭಾಗದಲ್ಲಿ ಶಾಸಕರಿಗೆ, ಸಂಸದರು, ಸಚಿವರಿಗೆ, ಗ್ರಾಮ ಪಂಚಾಯತ್ ಸದಸ್ಯರು, ಅಧಿಕಾರಿಗಳಿಗೆ ಮನವಿಗಳ ಮಹಾಪೂರವೇ ನೀಡಿದ್ದೇವೆ. ಆದರೆ ಯಾವುದಕ್ಕೂ ಬೆಲೆನೇ ಇಲ್ಲ ಅಂತಾರೆ ಸ್ಥಳೀಯ ನಿವಾಸಿ. ನಮಗೆ ಸಮಸ್ಯೆ ಏನೆಂದರೆ, ನಾವು ಇಲ್ಲಿ ಗುರುಕಂಬಳ ಅಸ್ರಾರುದ್ದೀನ್ ಅವಳಿಯ ದರ್ಗದಲ್ಲಿರುವಂಥ ನಾವು ಗುರುಗಳು. ಸಮಸ್ಯೆ ಏನೆಂದರೆ, ನಾವು ಇಲ್ಲಿ 40 ವರ್ಷದಿಂದ ಈ ಗುರುಗಳ ಆಸ್ಥಾನದಲ್ಲಿ ಇದ್ದೇವೆ. ಮಾರ್ಗದಲ್ಲಿರುವ ಸ್ಟ್ರೀಟ್ ಲೈಟು ಎಷ್ಟು ಹೇಳಿ ಹೇಳಿದರೂ ನಮಗೆ ಈ ಊರಿನಲ್ಲಿರುವಲ್ಲಿಗಿಂತ ಜನರಿಗೆ ತುಂಬ ಕಷ್ಟ ಆಗುತ್ತೆ. ನಾವು ಇದು ಇವತ್ತಿಂದು ವಿಷಯ ಅಲ್ಲ, 40 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ. ನಾನು 40 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ದೇನೆ. ಯಾರು ಸಹ ಹೇಳಿದರೂ ಜವಾಬ್ದಾರಿಯನ್ನು ತೆಗೊಳ್ತಾ ಇಲ್ಲ. ಹಾಗಾಗಿ ಅಧಿಕಾರಿಯಲ್ಲಿರುವಂಥವರು ಈ ಗುರುಕಂಬಳದ ಸುತ್ತಮುತ್ತಲಿನ ಹಾಗೂ ಕಿನ್ನಿಕಂಬಳದಿಂದ ದರ್ಗದವರೆಗೆ ಹಾಗೂ ಎಷ್ಟು ದೂರದಲ್ಲಿ ಹೋಗ್ತದೆ, 2-3 ಕಿಲೋಮೀಟ್ರ್ ರೌಂಡ್ ಆಗುತ್ತೆ ಇದು, ಇರುವಂಥ ಮಾರ್ಗವನ್ನು ಸರಿಪಡಿಸಿ ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮನೆ ಕಟ್ಟಿ ಕೂತಿದ್ದೇನೆ. ಆದರೂ ಒಂದು ಬಂದ ಮೇಲೆ ಒಂದು ಚರಡಿನ ವ್ಯವಸ್ಥೆ, ಒಂದು ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಅಂದರೆ ನಮ್ಮ ಗಾಡಿ ಅಂತೂ ಹೋಗಲಿಕ್ಕೆ ಗೊತ್ತಿಲ್ಲ. ಅದು ನಡ್ಕೊಂಡು ಹೋದರೆ ಮಕ್ಕಳಿಗೂ ಸಹ ಕಷ್ಟ ಆಗುತ್ತೆ. ನಮಗಂತೂ ಪ್ರಾಯ ಆಗಿದೆ, ನಡ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗೋದಿಲ್ಲ.
ಪಂಚಾಯತ್ ಹೇಳಿದ್ರೆ ಮಾಡೋಣ 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 ಅಂತ ಹೇಳ್ತಾರೆ. ಎಲ್ಲರ ಹತ್ರ ಹೇಳಿ ಆಯಿತು. ಮೊನ್ನೆ ಮತ್ತೆ ಹೋಗಿ ನಾವು ಇಷ್ಟು ಹೇಳಿದ್ದೇವೆ, ಟ್ಯಾಕ್ಸಿನ ವಿಷಯದಲ್ಲಿ ಮಾತಾಡಿದ್ರು, ಟ್ಯಾಕ್ಸಿ ನೀವು ಕಟ್ಟಿ, ಇಲ್ಲದ್ರೆ ನಮಗೆ ರಸ್ತೆ ವಿಷಯದಲ್ಲಿ ನೀನು ಮೇಳನೆ ಹೋಗಿ ಮಾತಾಡಿ, ನಮ್ಮ ಹತ್ರ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಚುನಾವಣೆ ವೇಳೆ ಜನರಿಗೆ ಭರವಸೆ ನೀಡಿ ಜನರಿಂದ ಮತ ಪಡೆದು ಬಳಿಕ ಜನರ ಕಷ್ಟಗಳಿಗೆ ಕಿವಿಕೊಡದ ಜನಪ್ರತಿನಿಧಿಗಳ ವಿರುದ್ಧ ಜನರು ತಿರುಗಿ ನಿಲ್ಲುವ ಮುನ್ನ ಎಚ್ಚೆತ್ತು ಅಭಿವೃದ್ಧಿಯತ್ತ ಗಮನ ಹರಿಸಬೇಕಿದೆ. ಅಹಮದ್ ಬಾವಾ ವಾಮಂಚೂರು, ದೈಚುವಲ್ 24/7.